ಕಾಲಭೈರವನ ಸನ್ನಿಧಾನಕ್ಕೆ ಅಥವಾ ಕಾಲಭೈರವೇಶ್ವರನಿಗೆ ಅಮಾವಾಸ್ಯೆ ಎಂದು ಯಾಕೆ ಪೂಜೆ ಸಲ್ಲಿಸುತ್ತಾರೆ, ಏನಿದ್ರ ವಿಶೇಷತೆ, ಪೂಜೆ ಸಲ್ಲಿಸಿದ್ರೆ ಏನೆಲ್ಲ ಫಲಾಫಲಗಳು ಲಭಿಸಬಹುದು ಅಂತ ನೋಡ್ತಾ ಹೋಗೋಣ. ಅಮಾವಾಸ್ಯೆ ಎಂದು ಪೂಜೆ ಸಲ್ಲಿಸಿದ್ರೆ ಒಳಿತಾಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಸೋ ಇವತ್ತು ಸೂರ್ಯಗ್ರಹಣ ಕೂಡ ಇದೆ. ಸೂರ್ಯಗ್ರಹಣದ ಸಂದರ್ಭದಲ್ಲಿ ಒಂದಿಷ್ಟು ರಾಶಿಯವರ ಫಲಾಫಲಗಳು ಕೂಡ ಚೇಂಜ್ ಆಗುತ್ತೆ. ಸೋ ಸೂರ್ಯಗ್ರಹಣದ ಸಂದರ್ಭ ಶಿವನಾಮ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಅದು ಕೂಡ ಕಾಲಭೈರವೇಶ್ವರನ ಸನ್ನಿಧಾನಕ್ಕೆ ಹೋಗಿ ದೇವೇಗೌಡರು ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಇಷ್ಟಾರ್ಥಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂತಹ ನಂಬಿಕೆ ಇದೆ. ಸೋ ಆ ನಂಬಿಕೆಯನ್ನ ದೇವೇಗೌಡರು ಮತ್ತು ದೇವೇಗೌಡರ ಕುಟುಂಬ ಅತಿ ಹೆಚ್ಚಾಗಿ ನಂಬಿಕೆ ಇಡುತ್ತೆ. ಸತತ 3 ಅಥವಾ 5 ಅಮಾವಾಸ್ಯೆಗಳಲ್ಲಿ ಪೂಜೆ ಸಲ್ಲಿಸಬೇಕು ಅಂತ ಕೂಡ ಹೇಳ್ತಾರೆ. ಕುಮಾರಸ್ವಾಮಿ ಅವರು ಈ ಹಿಂದೆ 2018 ರ ಎಲೆಕ್ಷನ್ ಗಿಂತ ಹಿಂದೆ ಈ ಪೂಜೆಯನ್ನ ಮಾಡಿದ್ರಂತೆ. 3 ವಾರ ಅವರು 3 ಅಮಾವಾಸ್ಯೆ ಸಂದರ್ಭದಲ್ಲಿ ಪೂಜೆಯನ್ನ ನೆರವೇರಿಸಿದ್ರು. ಭಕ್ತಿಯಿಂದ ಪೂಜೆ ಸಲ್ಲಿಸಿದ್ರೆ ಇಷ್ಟಾರ್ಥಗಳು ಈಡೇರುತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಸೊ ಹಾಗಾಗಿ ತುಂಬಾ ಜನ ಕಾಲಭೈರವನ ಸನ್ನಿಧಾನಕ್ಕೆ ಹೋಗ್ತಾರೆ. 2017-18 ರಲ್ಲಿ ಕಾಲಭೈರವೇಶ್ವರನಿಗೆ HD ಕುಮಾರಸ್ವಾಮಿ ಅವರು ಕೂಡ ಪೂಜೆಯನ್ನ ಸಲ್ಲಿಸಿರ್ತಾರೆ. 2018 ರ ಫಲಿತಾಂಶದ ನಂತರ ಅವರು ಸಿಎಂ ಆಗಬೇಕಾಗಿರುವಂತಹ ವಾತಾವರಣ ಕಾಲಭೈರವ ಸೃಷ್ಟಿ ಮಾಡ್ತಾನೆ. ಸೊ ಆ ನಂಬಿಕೆಯನ್ನ ಈಗಲೂ ಕೂಡ ಇಟ್ಕೊಂಡಿದ್ದಾರೆ. ಸತತ 3 ಅಮಾವಾಸ್ಯೆಯಲ್ಲಿ ಅವರು ಆ ಸಂದರ್ಭದಲ್ಲಿ ಪೂಜೆಯನ್ನ ಸಲ್ಲಿಸಿದ್ರು. ಕುಮಾರಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಕೆ ಆದಂತಹ ಸಂದರ್ಭದಲ್ಲಿ ಸ್ಪಷ್ಟ ಬಹುಮತ ಬರದೇ ಇದ್ರೂ ಕೂಡ ಸಿಎಂ ಗಾದಿಗೇರಿದ್ರು ಕುಮಾರಸ್ವಾಮಿ ಅವರು. ಅವರು ಸಿಎಂ ಆಗುವಂತಹ ಕನಸು ನನಸು ಮಾಡಿದ್ದ ಇದೇ ಕಾಲಭೈರವೇಶ್ವರ. ಸೊ ಹಾಗಾಗಿ ಕಾಲಭೈರವನ ಸನ್ನಿಧಿಗೆ ಕಳೆದ ಬಾರಿ ಡಿಕೆ ಶಿವಕುಮಾರ್ ಹೋಗಿದ್ರು, ಆದರೆ ಇವತ್ತು ಅಮಾವಾಸ್ಯೆ ಸಂದರ್ಭದಲ್ಲಿ ದೇವೇಗೌಡರು ಹೋಗ್ತಾ ಇದ್ದಾರೆ.